फ्रेंड्स इवत्तिना वीडियो नानु निम्गे तिळिसिरुवा माहिति यावुदप्पंतंद्रे कार्मिक काडिद्दंतवरिगे ओंदु गुड न्यूस अन्नु इवत्तिन वीडियोदल्लि तिळिसिकोड्ता इदीनि ಆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಕಾರ್ಮಿಕ ಕಾರ್ಡ್ ಯಾರತ್ರ ಇರುತ್ತೆ ಅವರಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಿಂದ 1 ಲಕ್ಷ ರೂಪಾಯಿ ಹಣ ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತೆ ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಹಾಗಾದ್ರೆ ಕಾರ್ಮಿಕ ಕಾರ್ಡ್ ಇದ್ದಂತವರು ಹಾಗೂ ಕಾರ್ಮಿಕ ಕಾರ್ಡ್ ಅನ್ನು ಯಾರು ಮಾಡಿಸಬೇಕು ಅಂತ ಇರ್ತಾರೆ ಅವರು ಈ ವಿಡಿಯೋನ ಅಥವಾ ಈ ಮಾಹಿತಿಯನ್ನ ಸ್ಕಿಪ್ ಮಾಡದೆ ತಿಳ್ಕೊಳ್ಳಿ ಯಾಕಂದ್ರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆ ಯಾವ ರೀತಿ 1 ಲಕ್ಷ ರೂಪಾಯಿ ಹಣವನ್ನ ಉಚಿತವಾಗಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಆ 1 ಲಕ್ಷ ರೂಪಾಯಿ ಹಣವನ್ನ ನೀವು ಪಡೆಯಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಅದರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಮೈ ಐಡಿಯಾಸ್ ಚಾನೆಲ್ ಕಡೆಯಿಂದ ಎರಡನೇ ಚಾನೆಲ್ ಓಪನ್ ಆಗಿದೆ ಅಂದ್ರೆ ಇದೊಂದು ವ್ಲಾಗಿಂಗ್ ಚಾನೆಲ್ ಅನ್ಮಂತಪ್ಪ ವ್ಲಾಗ್ಸ್ ಅಂತ ಇದರಲ್ಲಿ ನನ್ನ ಲೈವ್ ವಿಡಿಯೋಗಳನ್ನು ನೀವು ನೋಡಬಹುದು ನನ್ನ ಚಾನೆಲ್ನ ಅಂದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಬೇಕು ಅಂತ ಇರೋರು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ಅಲ್ಲಿಂದ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಬಹುದು ಬನ್ನಿ ಫ್ರೆಂಡ್ಸ್ ಈಗ ವಿಡಿಯೋನ ಶುರು ಮಾಡೋಣ ಹಾಗಾದ್ರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಏನಿದೆ 1 ಲಕ್ಷ ರೂಪಾಯಿ ಹಣವನ್ನ ಫ್ರೀಯಾಗಿ ಯಾವ ರೀತಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೆ ನಿಮಗೆಲ್ಲ ಗೊತ್ತಿರಬಹುದು ಫ್ರೆಂಡ್ಸ್ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಿಂದ ಯಾರು ಹೆಣ್ಣುಮಕ್ಕಳು ಕಾರ್ಮಿಕ ಕಾರ್ಡ್ ಅನ್ನು ಮಾಡಿಸುತ್ತಾರೆ ಅಂತವರಿಗೆ ಎರಿಗೆ ಸೌಲಭ್ಯ ಅಂತ ಒಂದು ಸೌಲಭ್ಯ ನೀಡತಾ ಇದೆ ಈ ಒಂದು ಎರಿಗೆ ಸೌಲಭ್ಯದ ಮುಖಾಂತರನೇ ನಿಮಗೆ 1 ಲಕ್ಷ ರೂಪಾಯಿ ಹಣ ಸಿಗ್ತಾ ಇದೆ ಅಂದ್ರೆ ಇದು ಹೆಣ್ಣುಮಕ್ಕಳು ಯಾರಾದರೂ ಕಾರ್ಮಿಕ ಕಾರ್ಡ್ ಅನ್ನು ಮಾಡಿಸಿದ್ರೆ ಅವರಿಗೆ ಸಿಗುವಂತ ಬೆನಿಫಿಟ್ ಇದು ಅಂದ್ರೆ ಯಾವ ರೀತಿ ನಿಮಗೆ 1 ಲಕ್ಷ ರೂಪಾಯಿ ಹಣ ಸಿಗುತ್ತೆಪ್ಪ ಅಂತಂದ್ರೆ ನಿಮಗೆ ಯಾರು ಹೆಣ್ಣುಮಕ್ಕಳು ಕಾರ್ಮಿಕ ಕಾರ್ಡ್ ಅನ್ನು ಮಾಡಿಸುತ್ತಾರೆ ಅವರು ಡೆಲಿವರಿ ಆದಂತ ಸಂದರ್ಭದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ರೆ 20,000 ಕೊಡ್ತಾ ಇದ್ದರು ಮತ್ತೆ ಹೆಣ್ಣುಮಗುವಿಗೆ ಜನ್ಮ ನೀಡಿದ್ರೆ 30,000 ಕೊಡ್ತಾ ಇದ್ದರು ಅದನ್ನ ಈಗ ಏರಿಕೆ ಮಾಡಲಾಗಿದೆ ಅಂದ್ರೆ ಡೆಲಿವರಿ ಆದಂತ ಸಂದರ್ಭದಲ್ಲಿ ಹೆಣ್ಣುಮಗಳಾಗಲಿ ಗಂಡುಮಗಳಾಗಲಿ ತಲಾ 50,000 ರೂಪಾಯಿ ಹಣವನ್ನು ನೀಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ ಈ ರೀತಿಯಾಗಿ ಹೆಣ್ಣುಮಕ್ಕಳು ಏನಾದರೂ ಕಾರ್ಮಿಕ ಕಾರ್ಡ್ ಅನ್ನು ಮಾಡಿಸಿದ್ರೆ ಎರಿಗೆ ಸೌಲಭ್ಯದ ಮುಖಾಂತರ 1 ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಹೊಸ ಅಪ್ಡೇಟ್ ಬಂದಿದೆ ನೋಡ್ತಿರಬಹುದು ಇಲ್ಲಿ ನಿಮಗೆ ಏನು ಎರಿಗೆ ಸೌಲಭ್ಯವನ್ನು ಜಾಸ್ತಿ ಮಾಡಿರುವಂಥದ್ದು ಅಂದರೆ ಈಗ ಏನು ಹೆಣ್ಮಗುವಿಗೆ ಜನ್ಮ ನೀಡಿದರೆ ಮತ್ತು ಗಂಡು ಮಗುವಿಗೆ ಜನ್ಮ ನೀಡಿದರೆ ತಲಾ 50,000 ರೂಪಾಯಿ ನೀಡಬೇಕು ಈ ಒಂದು ಎರಿಗೆ ಸೌಲಭ್ಯವನ್ನು ಏನು ಎರಿಗೆ ಸೌಲಭ್ಯಕ್ಕೆ ನೀಡ್ತಿದ್ದಂಥ ಸಹಾಯಧನದ ಮೊತ್ತವನ್ನು ಜಾಸ್ತಿ ಮಾಡಿರುವಂಥದ್ದು ಹೆಣ್ಣಾಗಲಿ ಗಂಡಾಗಲಿ ತಲಾ 50,000 ರೂಪಾಯಿ ಸಹಾಯಧನವನ್ನು ನೀಡಬೇಕಂತೇಳಿ ಈ ಒಂದು ಎರಿಗೆ ಸೌಲಭ್ಯದ ಒಂದು ಸಹಾಯಧನದ ಮೊತ್ತವನ್ನು ಜಾಸ್ತಿ ಮಾಡಲಾಗಿದೆ ಇದು ಇವತ್ತು ತಾನೇ ಬಂದಿರುವಂಥ ಹೊಸ ಅಪ್ಡೇಟ್ ಇದು ಹಾಗಾದರೆ ಏನು ಕಾರ್ಮಿಕ ಕಾರ್ಡನ್ನು ಹೆಣ್ಮಕ್ಕಳು ಮಾಡಿಸಿರ್ತಾರೆ ಡೆಲಿವರಿ ಆದಂಥ ಸಂದರ್ಭದಲ್ಲಿ ಈ ಒಂದು ಹಣವನ್ನು ಪಡಿಬೇಕಾದ್ರೆ ನೀವು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಏನೇನು ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಮೊದಲು ನಿಮಗೆ ಏನು ಎರಡನೇ ಮಗು ಏನಾದರೂ ಡೆಲಿವರಿ ಆಗಿತ್ತಪ್ಪ ಅಂತಂದರೆ ಅಂಥ ಸಂದರ್ಭದಲ್ಲಿ ಎರಡನೇ ಮಗುವಿಗೆ ಅಪ್ಲಿಕೇಶನ್ ಆಗ್ತಾ ಇದ್ದರೆ ಕೋರ್ಟ್ ಕಡೆಯಿಂದ ಒಂದು ಅಫಿಡೇಟಿವ್ ಬೇಕು ಮೊದಲನೇ ಮಗುವಿಗೆ ಜನ್ಮ ನೀಡಿದರೆ ಅದಕ್ಕೆ ಏನು ಕೋರ್ಟ್ ಅಫಿಡೇಟಿವ್ ಬೇಕಾಗಲ್ಲ ಎರಡನೇದಾಗಿ ಬ್ಯಾಂಕ್ ಪಾಸ್ಬುಕ್ ಬೇಕು ಮತ್ತು ಮಕ್ಕಳ ಛಾಯಾಚಿತ್ರ ಅಂದರೆ ಮಕ್ಕಳ ಫೋಟೋ ಬೇಕು ಡೆಲಿವರಿ ಆದಂಥ ಸಂದರ್ಭದಲ್ಲಿ ತಾಯಿ ಮಕ್ಕಳು ಏನು ಫೋಟೋ ತೆಗೆದಿರ್ತಾರೆ ಅದು ಫೋಟೋ ಬೇಕಾಗುತ್ತೆ ಅದ್ರ ಜೊತೆಗೆ ಉದ್ಯೋಗ ದೃಢೀಕರಣ ಪತ್ರ ಬೇಕು ಅಂದರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಬೇಕು ಇನ್ನೊಂದ್ರ ಜೊತೆಗೆ ನಿಮ್ಮ ಒಂದು ಕಾರ್ಮಿಕ ಕಾರ್ಡ್ ಏನಿರುತ್ತೆ ಅದು ಬೇಕಾಗುತ್ತೆ ಮತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂಥ ರಿಪೋರ್ಟ್ ಏನಿರುತ್ತೆ ಅದು ಬೇಕಾಗುತ್ತೆ ಮಗುವಿನ ಒಂದು ಜನನ ಪ್ರಮಾಣ ಪತ್ರ ಏನಿರುತ್ತೆ ಅದು ಕೂಡ ಬೇಕಾಗುತ್ತೆ ಇನ್ನು ಅದ್ರ ಜೊತೆಗೆ ನಿಮಗೆ ಡೆಲಿವರಿ ಆಗಿ ಅಲ್ಲಿಂದ 6 ತಿಂಗಳ ಒಳಗೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ 6 ತಿಂಗಳ ಒಳಗಡೆಯಾಗಿ ನೀವು ಯಾವಾಗಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕು ನಂತರ ಹೆಣ್ಮಕ್ಕಳು ಏನು ಕಾರ್ಮಿಕ ಕಾರ್ಡನ್ನು ಮಾಡಿಸಿರ್ತಾರೆ ಅವರು ಡೆಲಿವರಿ ಆದಂಥ ಸಂದರ್ಭದಲ್ಲಿ ಈ ಒಂದು 1 ಲಕ್ಷ ರೂಪಾಯಿ ಹಣ ಪ್ರತಿಯೊಬ್ಬರಿಗೆ 50,000 ರೂಪಾಯಿ ಹಣವನ್ನು ಉಚಿತವಾಗಿ ನೀವು ಪಡಿಬೇಕಾದ್ರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂದರೆ ಸೇವಾ ಸಿಂಧು ಪೋರ್ಟಲ್ಗೆ ಮೊದಲು ಲಾಗಿನನ್ನು ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಈ ಒಂದು ವೆಬ್ಸೈಟಿಗೆ ಮೊದಲು ಬಂದವರು ರಿಜಿಸ್ಟ್ರೇಷನ್ನ ಮಾಡಿಕೊಳ್ಬೇಕು ಇಲ್ಲಿ ನೋಡ್ತಿರ್ಬೋದು ನ್ಯೂ ಯೂಸರ್ ರಿಜಿಸ್ಟರ್ ಏರ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟ್ರೇಷನ್ನ ಮಾಡಿಕೊಳ್ಬೇಕು ಭಾಳಷ್ಟು ಸಿಂಪಲ್ ಇರುತ್ತೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ನನಗೆ ಕೇಳ್ಬೋದು ಕಮೆಂಟ್ ಬಾಕ್ಸ್ ಮುಖಾಂತರ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ ಫ್ರೆಂಡ್ಸ್ ನಂತರ ರಿಜಿಸ್ಟ್ರೇಷನ್ ಮಾಡಿಕೊಂಡ ಮೇಲೆ ನಿಮ್ಮ ಒಂದು ಯೂಸರ್ ಐ ಡಿ ಅಂದರೆ ಮೊಬೈಲ್ ನಂಬರು ಅಥವಾ ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತಾರೆ ಅದನ್ನು ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ಸೇವಾ ಸಿಂಧು ಪೋರ್ಟಲ್ನ ಲಾಗಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಲೆಫ್ಟಿಗೆ ಒಂದು ಆಪ್ಷನ್ ಕಂಡುಬರುತ್ತೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಅದರಲ್ಲಿ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಇದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಇಲ್ಲಿ ನೋಡ್ತಿರ್ಬೋದು ನಿಮಗೆ ರೈಟ್ ಸೈಡ್ಗೆ ಒಂದು ಸರ್ಚ್ ಬಾರ್ ಕಂಡುಬರುತ್ತೆ ಇದರಲ್ಲಿ ಏನು ಮಾಡಬೇಕು ಜಸ್ಟ್ ಲೇಬರ್ ಅಂತ ನೀವು ಜಸ್ಟ್ ಟೈಪ್ ಮಾಡಿ ಸರ್ಚ್ ಮಾಡಬೇಕು ನಂತರ ಲೇಬರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಏನು ಸೌಲಭ್ಯಗಳು ಏನು ಸಿಗುತ್ತೆ ಆ ಒಂದು ಸೌಲಭ್ಯಗಳ ಲೀಸ್ಟ್ ಏನಿದೆ ಇಲ್ಲಿ ಓಪನ್ ಆಗುತ್ತೆ ನಂತರ ಇಲ್ಲಿ ನಮಗೆ 12ನೇ ಕಾಲಮ್ನಲ್ಲಿ ನಾವು ನೋಡ್ಬೋದು ಇಲ್ಲಿ ಅಸಿಸ್ಟೆನ್ಸ್ ಫಾರ್ ಡೆಲಿವರಿ ಅಂತ ಒಂದು ಆಪ್ಷನ್ ಇದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು
ಫ್ರೆಂಡ್ಸ್ ನಂತರ ಈ ಒಂದು ಎರಿಗೆ ಸೌಲಭ್ಯವನ್ನು ಪಡೆಯೋದಕ್ಕೆ ಅಪ್ಲಿಕೇಶನ್ ಫಾರ್ಮ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಒಂದು ಸೂಚನೆಯನ್ನು ಕೊಡಲಾಗಿದೆ. ಈ ಒಂದು ಸೂಚನೆಯಲ್ಲಿ ಏನು ತಿಳಿಸಲಾಗಿದೆಪ್ಪ ಅಂತಂದರೆ, ಏನು ಮಹಿಳೆಯರು ಏನಿರ್ತಾರೆ ಕಾರ್ಮಿಕ ಕಾರ್ಡನ್ನು ಮಾಡಿಸೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಏನಾದರೂ ಮಕ್ಕಳಿದ್ದರೆ ಈ ಒಂದು ಸೌಲಭ್ಯಕ್ಕೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಬರೋದಿಲ್ಲ. ಕಾರ್ಮಿಕ ಕಾರ್ಡ್ ಆದಮೇಲೆ ಅವರಿಗೆ ಮಕ್ಕಳು ಏನಾದರೂ ಜನಿಸಿದರೆ, ಮಕ್ಕಳಿಗೆ ಜನ್ಮ ನೀಡಿದರೆ ಅಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಈ ಒಂದು ಸೂಚನೆಯಲ್ಲಿ ತಿಳಿಸಲಾಗಿದೆ. ನಂತರ ಬಹಳಷ್ಟು ಸಿಂಪಲ್ಲಾಗಿ ನಿಮಗೆ ಅರ್ಜಿದಾರನ ವಿವರಗಳು ತುಂಬಬೇಕು ಅಂದರೆ ಇಲ್ಲಿ ಮೊದಲು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ಆಧಾರ್ ಕಾರ್ಡ್ ನಂಬರ್ನ ಹಾಕಿದ ನಂತರ ನಿಮಗೆ ಅಗ್ರಿ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಇಲ್ಲಿ ಫ್ಲೆಚ್ ಆಗುತ್ತೆ. ನಂತರ ಇಲ್ಲಿ ಏನಾದರೂ ಡೀಟೇಲ್ಸ್ ಬಂದಿಲ್ಲ ಅಂತಂದರೆ ಇಲ್ಲಿ ಎಸ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡು ಬೇಕಾದಂಥ ಒಂದು ಆಪ್ಷನ್ ಯಾವ್ಯಾವ ಖಾಲಿದಾವೆ ಅವನ್ನೆಲ್ಲ ನಾವು ಫುಲ್ಫಿಲ್ ಮಾಡ್ಬೋದು. ನಂತರ ಇಲ್ಲಿ ನಿಮ್ಮ ರಾಜ್ಯ ಯಾವುದು, ಡಿಸ್ಟಿಕ್ ಯಾವುದು, ಮತ್ತು ಅದ್ರ ಜೊತೆಗೆ ನಿಮ್ಮ ತಾಲೂಕು, ಗ್ರಾಮ ಪಂಚಾಯಿತಿ, ಮತ್ತು ನಿಮ್ಮ ವಾರ್ಡ್ ಸಂಖ್ಯೆ ಎಷ್ಟು ಅನ್ನೋದನ್ನು ಹಾಕಬೇಕು. ಇಷ್ಟು ಆದ ನಂತರ ಮಗುವಿನ ಒಂದು ಡೀಟೇಲ್ಸ್ನ ಹಾಕಬೇಕು. ಏನು ಮಗುವಿಗೆ ಜನ್ಮವನ್ನು ನೀಡಿರ್ತಾರೆ ಆ ಒಂದು ಮಗುವಿನ ಡೀಟೇಲ್ಸ್ನ ಹಾಕಬೇಕು. ಮಗುವಿನ ಹುಟ್ಟಿದ ದಿನಾಂಕ, ಮತ್ತು ಮಗುವಿಗೆ ವಯಸ್ಸು ಎಷ್ಟೇ ಇದೆ, ಹೆಣ್ಣ ಗಂಡ, ಮತ್ತು ಚಿಕಿತ್ಸೆ ಎಷ್ಟು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ನೀವು ಪಡೆದುಕೊಂಡಿದ್ದೀರಿ, ಮತ್ತು ಅದಕ್ಕೆ ಎಷ್ಟು ಆಸ್ಪತ್ರೆಯ ಖರ್ಚಾಯಿತು, ಆಸ್ಪತ್ರೆ ಹೆಸರು ಏನು, ಮತ್ತು ಇದು ಫಸ್ಟ್ ಡೆಲಿವರಿನ ಸೆಕೆಂಡ್ ಡೆಲಿವರಿನ ಅನ್ನೋದನ್ನು ಹಾಕಬೇಕು. ಇಷ್ಟು ಹಾಕಿದ ನಂತರ ಕಾರ್ಮಿಕ ಕಾರ್ಡ್ ಡೀಟೇಲ್ಸ್ ಕೊಡಬೇಕು, ಕಾರ್ಮಿಕ ಕಾರ್ಡ್ ನಂಬರ್ನ ಹಾಕಬೇಕು, ಯಾವಾಗ ನೀವು ಈ ಕಾರ್ಮಿಕ ಕಾರ್ಡ್ನ ಮಾಡಿಸಿದ್ರಿ, ಮತ್ತು ನಿಮಗೆ ಎಂಡ್ ಡೇಟ್ ಏನು ಕಾರ್ಮಿಕ ಕಾರ್ಡ್ನಲ್ಲಿ ಇರುತ್ತೋ ಅದನ್ನು ನೋಡ್ಕೊಂಡು ಹಾಕಬೇಕು. ಅದಾದ ನಂತರ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು, ನಿಮ್ಮ ಬ್ಯಾಂಕಿನ ಅಕೌಂಟ್ ನಂಬರು, ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ, ಮತ್ತು ಆ ಬ್ಯಾಂಕಿನ IFSC ಕೋಡ್ ನಂಬರ್ ಏನು ಅನ್ನೋದನ್ನು ಹಾಕಬೇಕು. ಇಷ್ಟ ಆದ ನಂತರ ಡಿಕ್ಲರೇಷನ್ ಅಂತ ಬರುತ್ತೆ, ಅಗ್ರಿ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಕ್ಯಾಪ್ಚರ್ ಕೋಡ್ ಏನು ಗ್ರೀನ್ ಕಲರಲ್ಲಿದೆ ಇದನ್ನು ಕೆಳಗಡೆ ಎಂಟ್ರಿ ಮಾಡಿ ಜಸ್ಟ್ ಸಬ್ಮಿಟ್ ಅಂತ ನಾವು ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನಿಮಗೆ ಆಧಾರ್ ವೆರಿಫೈಡ್ ಅಂತ ಬರುತ್ತೆ, ಜಸ್ಟ್ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮಗೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನಂತರ ನೀವು ಕೊಟ್ಟಂಥ ಮಾಹಿತಿ ಒಂದ್ಸಲ ಸರಿಯಾಗಿದೆಯಲ್ಲ ಅಂತ ಒಂದ್ಸಲ ಎಲ್ಲ ಡೀಟೇಲ್ಸನ್ನು ನೋಡ್ಕೊಳ್ಳಿ. ನೋಡ್ಕೊಂಡು ನಂತರ ಅಟ್ಯಾಚ್ ಅನೆಕ್ಸರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ಏನಾದರೂ ಎಡಿಟ್ ಮಾಡೋಂಗಿದ್ರೆ ಎಡಿಟ್ ಆಪ್ಷನ್ ಕೂಡ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟನ್ನು ನೀವು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಂತರ ಇಲ್ಲಿ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಈ ಒಂದು ಡಾಕ್ಯುಮೆಂಟ್ಗಳು ಬಂದು ನಿಮಗೆ PDF ಫಾರ್ಮೆಟ್ನಲ್ಲಿ ಇರಬೇಕು, 200 KB ಒಳಗಡೆ ಇರಬೇಕು. 100 KB ಒಳಗಡೆ, 100 KB ಮೇಲೆ, 200 KB ಒಳಗಡೆ ಡಾಕ್ಯುಮೆಂಟ್ ಸೈಜ್ ಇರಬೇಕು. ಮೊದಲನೇದಾಗಿ ಉದ್ಯೋಗ ಪ್ರಮಾಣ ಪತ್ರ ಬೇಕಾಗುತ್ತೆ, ಅದನ್ನು ಅಪ್ಲೋಡ್ ಮಾಡಬೇಕು. ನಂತರ ಡಿಸ್ಚಾರ್ಜ್ ಆಗಿರುವಂಥ ರಿಪೋರ್ಟ್ ಏನಿರುತ್ತೆ ಅದನ್ನು ಅಪ್ಲೋಡ್ ಮಾಡಬೇಕು. ಬ್ಯಾಂಕ್ ಪಾಸ್ಬುಕ್ ಅಪ್ಲೋಡ್ ಮಾಡಬೇಕು, ಮತ್ತು ಮಗುವಿನ ಒಂದು ಫೋಟೋ, ನಿಮ್ಮ ಜೆಂಟ್ ಫೋಟೋ ಏನು ಇರುತ್ತೆ ಅದನ್ನು ಅಪ್ಲೋಡ್ ಮಾಡಬೇಕು. ನಂತರ ಮಗುವಿನ ಒಂದು ಬರ್ತ್ ಸರ್ಟಿಫಿಕೇಟು, ಅದ್ರ ಜೊತೆಗೆ ನಿಮಗೆ ಏನು ನಿಮ್ಮ ಕಾರ್ಮಿಕ ಕಾರ್ಡ್ನ ಅಪ್ಲೋಡ್ ಮಾಡಬೇಕು, ಮತ್ತು ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ಇಷ್ಟು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಸೇವ್ ಅನೆಕ್ಸರ್ ಅಂತ ಇದೆಯಲ್ಲ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ನಂತರ ನಿಮಗೆ ಇ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಬರುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕನ್ಸೆಂಟ್ ಅಥೆಂಟಿಕೇಷನ್ ಫಾರ್ಮ್ ಅಂತ ಓಪನ್ ಆಗುತ್ತೆ, ಇಲ್ಲಿ ಐ ಅಗ್ರಿ ಅಂತ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಜಸ್ಟ್ ಇಲ್ಲಿ OTP ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡೋಂಗಿದ್ರೆ ಮಾಡಿಕೊಳ್ಬೋದು, ಇಲ್ಲಿ ಜಸ್ಟ್ OTP ಅಂತ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ಅಥರೈಸ್ ಬಾಕ್ಸ್ ಕಾಣುತ್ತೆ ನಿಮಗೆ, ಇದನ್ನು ನಾವು ಜಸ್ಟ್ ಟಿಕ್ ಮಾಡ್ಕೊಬೇಕು. ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಸೆಂಡ್ OTP ಅಂತ ನಾವು ಕ್ಲಿಕ್ ಮಾಡಬೇಕು. ನಂತರ ನೀವು ಕೊಟ್ಟಂಥ ಮೊಬೈಲ್ ನಂಬರ್ಗೆ ಅಥವಾ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ, OTPನ ಹಾಕಿ ವೆರಿಫೈ OTP ಅಂತ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಅಕ್ನಾಲೆಜ್ಮೆಂಟ್ ಕಾಪಿ ಈ ರೀತಿಯಾಗಿ ಬರುತ್ತೆ. ನೀವು ಇದನ್ನು ಏನು ಮಾಡಬೇಕು, ಅಪ್ಲಿಕೇಶನ್ ಹಾಕೋದಾದ್ಮೇಲೆ ಇಲ್ಲಿ ಕೆಳಗಡೆ ಪ್ರಿಂಟ್ ಅಂತ ಇದೆ, ಇದನ್ನು ಒಂದು ಪ್ರಿಂಟನ್ನು ತೆಗೆದುಕೊಳ್ಬೇಕು. ಯಾಕಂದರೆ ಮುಂದಿನ ದಿನಗಳಲ್ಲಿ ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಇದು ಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನೀವು ಹಾಕಿದಂಥ ಅರ್ಜಿಯನ್ನು ಏನು 30 ಡೇಸ್ ವರ್ಕಿಂಗ್ ಡೇಸ್ನಲ್ಲೇ ನಿಮಗೆ ಇದನ್ನು ಅಪ್ಲಿಕೇಶನ್ನ ಅಪ್ರೂವ್ ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇಲ್ಲಿ ತಿಳಿಸಲಾಗಿದೆ. ಈ ರೀತಿಯಾಗಿ ಹೆಣ್ಮಕ್ಳು ಏನಾದರೂ ಕಾರ್ಮಿಕ ಕಾರ್ಡನ್ನು ಮಾಡಿಸಿದರೆ ಅವರ ಒಂದು ಹೆರಿಗೆ ಸೌಲಭ್ಯವನ್ನು 1 ಲಕ್ಷ ರೂಪಾಯಿ ಹಣವನ್ನು ಪಡೆಯೋದಕ್ಕೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕೂಡಲೇ ಕಾರ್ಮಿಕ ಕಾರ್ಡ್ ಇದ್ದಂಥವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ.